नमस्कार जीटीवी न्यूज कन्नड के स्वागत नानु निम्म वेंकटेश मगड़ी तालूकिन नेतेनहल्ली ग्राम पंचायती नेतेनहल्ली ग्राम पंचायती अध्यक्ष पुरुषोत्तमरवरु माध्यमदोंदिगे मातनाडुत्ता सुखासुम्मने नन्न मेले आरोप माडोदन्न सदस्यरु बिडबेकु नन्न गुरि एने इद्दरू नम्म पंचायतिय अभिवृद्धि कडेगे पीडीओरवरु पंचायति अभिवृद्धिगे अध्यक्ष जोते सहकरिसबेकु एंदरु ನೋಡಿ ಸ್ವಾಮಿ, ಇವತ್ತು ಏನಾಗಿದೆ ಅಂದರೆ ನಿನ್ನೆ ಪಂಚಾಯತಿಲಿ ಏಕಾಏಕಿ ಒಂದು 7-8 ಜನ ಹೆಂಗಸುಗಳನ್ನ ಕರ್ಕೊಬಂದು ಬಿನ್ಗೇಡ್ಕೊಬಂದು ಪ್ರಕಾಶ್ ಅನ್ನೋರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ನಮಗೆ ಬೆಳಿಗ್ಗೆ ಪೇಪರ್ ಓದಾಗಲೇ ಗೊತ್ತಾಗಿದ್ದು ಈ ಥರ ಆರೋಪ ಮಾಡಿದ್ದಾರೆ ಅಂತ. ನಾನು ಇವತ್ತವರೆಗೂ ನಾನು ಅಧ್ಯಕ್ಷ ಆದಾಗಿಂದ ನಮ್ಮ ಪಂಚಾಯತಿಲಿ ಯಾವುದೇ ಒಂದು ಊರಲ್ಲೂ ಕೂಡ ನೀರಿನ ಸಮಸ್ಯೆ ಬಂದಿಲ್ಲ, ಇವಾಗಲೂ ಕೂಡ ಸಮಸ್ಯೆ ಇಲ್ಲ. ಏನಕ್ಕೆ ಸಮಸ್ಯೆ ಹೇಳ್ತಿದ್ದಾರೆ ಅಂದರೆ ಗೊಲ್ರಟ್ಟಿ ತಟ್ವಾಳು ಆ ಭಾಗದಲ್ಲಿ ಊರಪ್ಪ ಇತ್ತು. ಆ ಊರಪ್ಪ ಇದ್ದಾಗ ಏನಾಗಿದೆ ಅಂತಂದರೆ ಕರಿಯಪ್ಪ ಅನ್ನೋ ವಾಟರ್ ಮ್ಯಾನ್ ಏನು ಮಾಡಿದ್ದಾರೆ, 3 ದಿನ ಲೀವ್ ಹಾಕಿದಾರಂತೆ. ಅದನ್ನು ಕೂಡ ನನ್ನ ಗಮನಕ್ಕೆ ತೊಗೊಬಂದಿಲ್ಲ. ಪಿ ಡಿ ಓ ಆಗಲಿ ಪಂಚಾಯತಿಲಿ ಅಧಿಕಾರಿಗಳಾಗಲಿ ಯಾರೂ ಕೂಡ ನಮ್ಮ ಗಮನಕ್ಕೆ ತೊಗೊಬಂದಿಲ್ಲ. ಅದನ್ನು ಸದಸ್ಯ ಆದವ್ರು ಏನು ಮಾಡಬೇಕು, ಇಲ್ಲ ಪಿ ಡಿ ಓ ಕೇಳಬೇಕು, ಇಲ್ಲ ಅಧ್ಯಕ್ಷ ಈ ಥರ ನೀರು ಬಿಟ್ಟಿಲ್ಲ ಅಂತ ನಮ್ಮ ಗಮನಕ್ಕೂ ತರಬೇಕು. ನಮ್ಮ ಗಮನಕ್ಕೆ ತಗೊಂಡಿದ್ರೆ ನಾವು ಯಾರನ್ನಾದ್ರೂ ಕೂಡ ಅರೇಂಜ್ ಮಾಡಿ ನೀರು ಬಿಡಿಸ್ತಾ ಇದ್ವಿ, ನಮ್ಮ ಗಮನಕ್ಕೆ ತೊಗೊಬಂದಿಲ್ಲ. ಅಲ್ಲಿನ ವಾಟರ್ ಮ್ಯಾನ್ ಏನು ಮಾಡಿದ್ದಾರೆ, ವೆಂಕಟಪ್ಪ ಅನ್ನೋರು ಇದ್ದಾರಲ್ಲ, ಅವ್ರ ಮೇಲೆ ಸುಮಾರು ಸರಿ ಅರ್ಜಿಗಳು ಬಂದಿದ್ದಾವೆ. ಕೆಲಸ ಮಾಡೋದಿಲ್ಲ, ಏಕವಚನದಲ್ಲಿ ಬೈತಾರೆ, ಮೆಂಬರ್ಗಳಿಗಾಗಲಿ ಮೆಂಬರ್ಗಳು ಬೈದಿದ್ದಾರೆ. ನೋಡಿ ಬಸವಲಿಂಗ ಅಂತಿದ್ದಾರೆ, ಇವರು ಅವ್ರು ಫೋನ್ ಮಾಡಿ ನೀರು ಬಿಡಪ್ಪ ಅಂತ ಕೇಳಿದ್ರೆ ನೀನ್ಯಾರು ಹೇಳಕ್ಕೆ ನನಗೆ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ವಾಟರ್ಮ್ಯಾನ್ಗಳದು. ಅಂದರೆ ಎಲ್ಲ ವಾಟರ್ಮ್ಯಾನ್ಗಳ ಅಲ್ಲ, ಕೆಲವರು ಆ ಥರ ಮಾಡ್ತಿದ್ದಾರೆ. ಅದನ್ನು ವಾಟರ್ಮ್ಯಾನ್ಗೆ ಪಿಡಿ ಬರೋದು ಏನು ಮಾಡಬೇಕು, ನಾನು ಅವ್ರಿಗೆ ಹೇಳಿದೆ ಸಂಬಳ ಕೊಟ್ಟಿಲ್ಲ ನಾವು ನೀರು ಬಿಡಲ್ಲ ಅನ್ನೋದೊಂದು ಕತೆ ಹೇಳ್ತಿದ್ದಾರೆ. ನಾನು ಅಧ್ಯಕ್ಷ ಆಗೋ ಮುಂಚೆ ಪಂಚಾಯತಿಗೆ ಅಧ್ಯಕ್ಷ ಆಗೋ ಮುಂಚೆ 17 ತಿಂಗಳದು ವಾಟರ್ಮ್ಯಾನ್ಗಳದು ಬ್ಯಾಲೆನ್ಸ್ ಇತ್ತು. ನಾನು ಅಧ್ಯಕ್ಷ ಆದಮೇಲೆ ಇವಾಗ ಬಂದು ಕೇಳಿ 3 ತಿಂಗಳು ಬ್ಯಾಲೆನ್ಸ್ ಇದೆ ಅಷ್ಟೇ. ಅದು ಕೇಳೋದೆಲ್ಲ ಕಳೆದು ಕೊಟ್ಟು ಇನ್ನು 3 ತಿಂಗಳು ಇಲ್ಲ 2 ತಿಂಗಳು ಇರೋದು, 2 ತಿಂಗಳು ಬ್ಯಾಲೆನ್ಸ್ ಇದೆ ಅಷ್ಟೇ. ಆ 2 ತಿಂಗಳು ಬ್ಯಾಲೆನ್ಸು ನಾನೇನು ಮಾಡಿದೆ, ನಿನ್ನೆ ಸ್ವಸಹಾಯ ಸಂಘದ್ದು ಮೀಟಿಂಗ್ ನಡೀತು ಇದೇ ಜಾಗದಲ್ಲಿ ಪಂಚಾಯತಿಲಿ. ಎಲ್ಲ ಭಾಗದ ಸಾರ್ವಜನಿಕ ತಾಯಂದಿರು ಬಂದಿದ್ದಾಗ ಏನು ಹೇಳಿದ್ರು ಅಂತಂದರೆ, ವಾಟರ್ಮ್ಯಾನ್ಗಳು ಟ್ಯಾಂಕ್ಗಳು ತೊಳೆದಿಲ್ಲ, ಅವಚಿ ಕಟ್ಟಿದೆ, ತೊಟ್ಟಿಗಳಲ್ಲಿ ಹುಳಗಳಿದೆ, ಕರೆಕ್ಟಾಗಿ ನೀರುಗಳು ಬಿಡ್ತಿಲ್ಲ, ನೀರು ಜಾಸ್ತಿ ವೇಸ್ಟ್ ಮಾಡ್ತಿದ್ದಾರೆ, ಈ ಥರ ಕಂಪ್ಲೇಂಟ್ ಬಂದು ನನಗೆ. ನಾನು ಅವಾಗ ಏನು ಮಾಡಿದೆ, ಪಿ ಡಿ ಓರ್ಗೆ ಹೇಳಿದೆ, ನೋಡಿರಿ ಪಿ ಡಿ ಓರೇ, ನೀವು ಈ ಥರ ಅಧಿಕಾರ ಈ ಥರ ಕೆಲಸ ಮಾಡೋದಲ್ಲ, ನೀವು ಕಾನೂನು ರೀತಿ ಕೆಲಸ ಮಾಡಬೇಕು. ವಾಟರ್ಮ್ಯಾನ್ಗಳು ಕೆಲಸ ಮಾಡ್ತೀರ ಅಂದರೆ ನೋಟಿಸ್ ಕೊಡ್ರಿ, ನೋಟಿಸ್ ಕೊಟ್ಬಿಟ್ಟು ಏನು ರೂಲ್ಸ್ ಪ್ರಕಾರ ಮೀಟಿಂಗ್ ಮಾಡಬೇಕು ಅದನ್ನು ಮೀಟಿಂಗ್ ಕರೀರಿ ಅಂತ ಹೇಳಿದೆ. ಇವತ್ತವರೆಗೂ ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ, ಮೀಟಿಂಗ್ ಮಾಡಿಲ್ಲ. ನಾನು ಜವಾಬ್ದಾರ, ಅದು ನಾನು ಜವಾಬ್ದಾರ ಅಲ್ಲ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಪಂಚಾಯತಿಲಿ. ಯಾರು ನನ್ನ ಬಿಟ್ಟು ಮಾಡಿ ತೋರಿಸಂಗಿಲ್ಲ. ನೀವು ಯಾವ ದಳ್ಳಿಗಾರ ಹೋಗಿ ಕೇಳಿ ಅಧ್ಯಕ್ಷರು ಯಾವ ರೀತಿ ಕೆಲಸ ಮಾಡಿದ್ರೆ ಅಂತ ಕೇಳಿ ಹೇಳ್ತಾರೆ, ಜನ ಹೇಳ್ತಾರೆ. ನಾನು ಹೇಳಿಲ್ಲ ಅಂದ್ರೆ ಜನ ಹೇಳ್ತಾರೆ. ನಾನು ಬಂದಮೇಲೆ ಎಷ್ಟು ಖಾತೆ ಆಗಿದ್ದಾವೆ ಪಂಚಾಯತಿಲಿ ಕೇಳಿ, ಹಿಂದೇನೂ ಅಷ್ಟಾಗಿರಲಿಲ್ಲ, ನನ್ನದಿಲ್ಲ ಆಗಿರೋಷ್ಟು ಖಾತೆ ಪಂಚಾಯತಿಯೊಳಗಿಲ್ಲ. ಪ್ರತಿಯೊಂದು ಅಂಗನವಾಡಿಗಳು, ಪ್ರತಿಯೊಂದು ಶಾಲೆಗಳು, ಗೌರ್ಮೆಂಟ್ ಶಾಲೆಗಳನ್ನ ಇವತ್ತು ಖಾತೆ ಮಾಡಿಸ್ತಾ ಇದ್ದೀನಿ. ನನ್ನ ಅವಧಿಲಿ ಯಾರೂ ಕೂಡ ಮಾಡಿರಲಿಲ್ಲ. ಆ ಥರ ನಮ್ಮ ಮೈಂಡ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಸದಸ್ಯ ಇದ್ದಾರೆ, ಈ ಸದಸ್ಯರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡೈತೆ ನಾನು ಬಿಲ್ ಕೊಟ್ಟಿದ್ದೀನಿ. ನಿನ್ನೆ ಪಿ ಡಿ ಓಗೆ ಬಂದು ಬೈದು ಅವ್ರಿಗೆಲ್ಲ ಇದು ಮಾಡಿದ್ದಾರೆ, ನೀವು ಯಾಕ್ರಿ ನಮ್ಮ ಬಿಲ್ ಮಾಡಿಕೊಡ್ತಿಲ್ಲ ಅಂತ. ಅಧ್ಯಕ್ಷರು ಸೈನ್ ಮಾಡಿಲ್ಲ, ನಾನು ಕೆಲಸ ನೋಡಿದಲ್ಲ ಸೈನ್ ಮಾಡಲ್ಲ ಸರ್. ನಾನು ಬಂದಾವ್ದಿಲ್ಲಿ ಹಿಂದೆಗಡೆ ತಟ್ವಾಳಲ್ಲಿ ವಾಟರ್ ಫಿಲ್ಟರ್ ಹಾಕ್ಸಿದ್ರು, ಅದಕ್ಕೆಲ್ಲ ಕನೆಕ್ಷನ್ ಕೊಟ್ಟಿರಲಿಲ್ಲ, ಹೆಂಗೆ ಬಿಲ್ ಆಯಿತು? ಅವನ್ನೆಲ್ಲ ಮಾಡಿಸಿದೀವಿ, ಇವಾಗ ಮುಂಚೆ ಬಿಲ್ ಮಾಡಿರಲಿಲ್ಲ, ಅದನ್ನು ಕೆಲಸ ಮಾಡಿರಲಿಲ್ಲ, ಬಿಲ್ಲಾಗಿತ್ತು, ಅವನ್ನೆಲ್ಲ ಮಾಡಿಸಿ. ಅದಕ್ಕೇ ನಾನು ಹೋಗಿ ಕೆಲಸ ನೋಡಿ ಬಿಲ್ ಮಾಡ್ತೀನಿ ಅಂದ್ಬಿಟ್ಟು ಕೆಲಸ ಮಾಡಿದರೆ ಕೊಟ್ಟಿದ್ದೀನಿ. ಅವರು ಕೆಲಸ ಮಾಡಿದ್ರೆ ಅಂದರೆ ನನ್ನ ಗಮ್ಮಕ್ಕೆ ತಂದಿರಲಿ, ಇವಾಗ ತಂದಿದ್ದಾರೆ, ನೋಡ್ಬಿಟ್ಟು ಬಿಲ್ ಮಾಡ್ತೀವಿ. ಯಾರಿಗೂ ಬಿಲ್ ಮಾಡಲ್ಲ, ನಾನು ಅವ್ರಿಗೆ ಬಿಲ್ ಮಾಡಲ್ಲ, ನಾನು ರಾಜಕೀಯ ಪಂಚಾಯತಿಲಿ ಇವತ್ತವರೆಗೂ ಮಾಡಿಲ್ಲ. ನನಗೆ ಎಲ್ಲ ಪಕ್ಷದವರು ಬೇಕು ಪಂಚಾಯತಿಲಿ. ನನಗೇನು ಗ್ರಾಮ ಅಭಿವೃದ್ಧಿ ಆಗಬೇಕು, ಮಾದರಿ ಗ್ರಾಮ ಆಗಬೇಕು ಅಂತ ನಾನು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಯಾರ ಕೈಲೂ ನಾನು ಹೇಳಿಸ್ಕೊಂಡು ಕೆಲಸ ಮಾಡೋಂಥ ಕೆಲಸ ಇವತ್ತು ಮಾಡಿಲ್ಲ. ಯಾವುದೇ ಹಗರಣ ಆಗಲಿ ನಾವು ಮಾಡಿಲ್ಲ, ನನ್ನ ಮೇಲೆ ಆರೋಪ ಯಾರೇ ಆಗಲಿ ಮಾಡಿಕೊಡ್ದು, ಆ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀವಿ. ಈ ಗ್ರಾಮ ಪಂಚಾಯತಿ ಶಿವಣ್ಣ ಇದ್ದಾರೆ, ಅವ್ರನ್ನೂ ಕೇಳಿ, ಅವರು ಕೂಡ ಮೊನ್ನೆ ಹಾಕ್ಸಿರೋದವರೆಲ್ಲ, ಅವರು ಬಿಲ್ ಆಗಿಲ್ಲ ಇನ್ನು ಅವ್ರದ್ದು. ಯಾರು ನಾನು ಯಾರಿಗೂ ಬಿಲ್ ಮಾಡಿಕೊಟ್ಟಿಲ್ಲ, ಯಾಕೆ ತರತಮ್ಯ, ನಾನು ಯಾರಿಗೂ ತರತಮ್ಯ ಮಾಡಿಲ್ಲ. ಇಲ್ದಿದ್ದನ್ನ ಸಲ್ಲದ ಆರೋಪ ನನ್ನ ಮೇಲೆ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತ ನಾನು ಹೇಳ್ತಾ. ಮತ್ತು ಈ ಮೊನ್ನೆ ಅಂಗನವಾಡಿಗಳಿಗೆಲ್ಲ ಚೇರ್ಗಳು ಕೊಟ್ಟೆ ನಾನು, ಪ್ರತಿ ಅಂಗನವಾಡಿ 12 ಚೇರ್ ಕೊಟ್ಟೆ. ಚನ್ನಂಪಳ್ಳಿ ಕೊಡೋಕ್ಕೆ ಒಂದು 7 ಸಾಲ್ಟೇಜ್ ಬಂದಿದೆ, ತರಿಸ್ಕೊಡ್ತೀನಿ ನಾನು. ಅದನ್ನು ಕೂಡ ಯಾವುದು 15 ಫೈನಾನ್ಸ್ ಹಣ, ಅದು ನನ್ನ ಅಧಿಕಾರ ಇತ್ತು, ನಮ್ಮ ಕಾನ್ಸೆಪ್ಟ್ ಅದು. ಯಾರು ಬೇರೆ ಸದಸ್ಯರಲ್ಲಿ ಯಾರು ಹೇಳಿರಲಿಲ್ಲ, ನನ್ನ ಬೇಕಾದ ಸದಸ್ಯರು ಕೇಳಿಕೊಂಡೆ ತರಿಸೋಣ ಅಂತ ಹೇಳಿದ್ರು. ಆ ದುಡ್ಡಲ್ಲಿ ಸದಸ್ಯರಿಗೆ 1 ಲಕ್ಷ ದುಡ್ಡು ಬಂದಿತ್ತು, ಆ ದುಡ್ಡಲ್ಲಿ ನಾನು ತರಿಸಿದ್ದೀನಿ.
ಬೇರೆ ಸದಸ್ಯರು ಪಿ ಡಿ ಓ ಫೋನ್ ಮಾಡಿ ಅವರಿಗೆ ಬಯ್ಯೋದು ಹೆಂಗೆ ಸರ್ ನಮ್ಗೆ ಖರೀದಿಂಗೆ ಕೊಡ್ತೀರಿ ನಾವು ಊರು ಸದಸ್ಯ ಅಲ್ವಾ ಅಂತಿದ್ದಾರೆ ಮಾತಾಡೋದು ಅವ್ರ ಸದಸ್ಯ ತೊಗೊಂಡಿದ್ದೆಲ್ಲ ಬೇರೆ ಕೆಲಸ ಮಾಡ್ತೀಯಾನೆ ಅವ್ನು ಹಿಂಗೆ ಮಾಡಿ ತೋರಿಸ್ಕೊಳ್ಳಿ ಬಿಡಿ ನಾನು ಕೇಳೋದು ಅದನ್ನು ಯಾರಿಗೂ ಧುಮ್ಕಿ ಆಗೋದಾಗಲಿ ಈ ಕೆಲಸ ಯಾರು ಮಾಡಬಾರ್ದು ಸದಸ್ಯರುಗಳು ನಾನು ಎಲ್ಲರಿಗೂ ಒಬ್ಬನೇ ಅಧ್ಯಕ್ಷ ಆಗಿರೋದು ಎಲ್ಲರಿಗೂ ಒಂದೇ ಥರನೇ ನಾನು ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೊಂದು ಇವ್ರಿಗೊಂದು ನಾನು ಕೆಲಸ ಮಾಡ್ತಾ ಇಲ್ಲ ಹೇಳ್ತಾ ನನಗೆ ಮಾದರಿ ಮಾಡೋದೆ ನನ್ನ ಚಿಂತನೆ ನಮ್ಮ ಪಂಚಾಯತಿಲಿ ಸಾರ್ವಜನಿಕರಿಗೆ ಏನು ಸಮಸ್ಯೆ ಇದೆ ಮೂಲಭೂತ ಸೌಕರ್ಯಗಳು ಏನೇನಾಗಬೇಕು ಎಲ್ಲೆಲ್ಲಿ ಮೋರಿಗಳೆಲ್ಲ ನಾನು ಇವಾಗೂ ಕೂಡ ಕಂಪ್ಲೇಂಟ್ ಮಾಡಿದೆ ಸರ್ ನಮ್ಮ ಪಂಚಾಯತಿಲಿ ಕೆಲಸಗಳು ನಡೀತಿಲ್ಲ ನಿಮ್ಮ ಗಮನ ತೊಗೋಬತ್ತೀನಿ ಲೆಟ್ರಲ್ಲಿ ಕೊಡಬೇಕಾ ಹೇಳಿ ಬರ್ಕೊಡ್ತೀನಿ ಇಲ್ಲ ಕರೆಸ್ ಪಿ ಡಿ ಓಗೆ ಹೇಳಿ ಪಿ ಡಿ ಓ ಜನ ಕೆಲಸ ಮಾಡ್ತಿಲ್ಲ ಅವ್ರಿಗೂ ಹೇಳಿದ್ದೆ ನಾನು ಮೊನ್ನೆ ಕರೆಸ್ ಹೇಳಿದ್ದೀನಿ ನಾನು ಅವ್ರಿಗೊಂದು ಇವರಿಗೆ ನನ್ನ ಮೇಲೆ ಯಾಕೆ ಆರೋಪ ಮಾಡ್ತೀರಿ ಪಿ ಡಿ ಓ ಕೆಲಸ ಮಾಡಿ ಇವಾಗ ಕಂಪ್ಲೇಂಟ್ ಮಾಡಿ ಅಧ್ಯಕ್ಷ ಸ್ಪಂದಿಸಿಲ್ಲ ಅಂತ ಯಾಕೆ ಹೇಳ್ತೀರಿ ಬನ್ನಿ ಏನು ಬೇಕು ಹೇಳಿ ನನ್ನ ಎದುರುಗಡೆ ಮೀಟಿಂಗ್ಗಳು ಕರೆದ್ರೆ ಮೀಟಿಂಗನ್ನು ಅಟೆಂಡ್ ಮಾಡೋಕ್ಕಾಗಲ್ಲ ಇವರು ತಕ್ಷಿ ಎಷ್ಟು ಮೀಟಿಂಗ್ ಆಗಿದ್ದಾವೆ ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ತಕ್ಷ ನೋಡಿ ಇದನ್ನ ಹೇಳ್ಕೊಳ್ಳೋಕ್ಕಲ್ವ ಅವ್ರಿಗೆ ಇನ್ನೊಬ್ಬರ ಮೇಲೆ ಯಾವುದೇ ಕಾರಣಕ್ಕೂ ನೀನು ಕರೆಕ್ಟ್ ಆಗಿದ್ರೆ ಮಾತ್ರ ಬೇರೆಯವ್ರ ಮೇಲೆ ಆರೋಪ ಮಾಡಬೇಕು ನೀನೇ ಕರೆಕ್ಟ್ ಆಗಿಲ್ಲ ಅಂದಾಗ ಬೇರೆಯವ್ರ ಮೇಲೆ ಆರೋಪ ಮಾಡೋ ತಪ್ಪು ಕೆಲಸ ಮಾಡಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯಗಳು ಏನೇನಿದೆ ಅದನ್ನು ಒದಗಿಸ್ಕೊಡಿ ನೀವು ಸದಸ್ಯ ಆಗಿದ್ದೀರಿ ಓಟ್ ಹಾಕಿದರೆ ನೀವು ಆ ಭಾಗದಲ್ಲಿ ಉಳಿಸ್ಕೊಳ್ಳಿ ಅದು ಬಿಟ್ಟು ಅಧ್ಯಕ್ಷರು ಕೆಲಸ ಮಾಡಲ್ಲ ಪಿ ಡಿ ಓ ಕೆಲಸ ಮಾಡಲ್ಲ ಏನು ಬೇಕು ಬನ್ನಿರಿ ನಾವು ಮಾಡ್ಕೊಡ್ತೀವಿ ನೀವು ಮೀಟಿಂಗೇ ಬರಲಿಲ್ಲ ಅಂತ ಏನು ಮಾಡೋಕ್ಕಾಗುತ್ತೆ ಸರ್ ಅಂತ ಹೇಳ್ದ ಏನೇ ಇದ್ರೂ ಕೂಡ ಪಿ ಡಿ ಓ ಹತ್ರ ಚರ್ಚೆ ಮಾಡಿ ಎಲ್ಲ ಏನೇನು ಸೌಕರ್ಯಗಳಿದೆ ಸಾರ್ವಜನಿಕರುಗಳಿಗೆ ನಮ್ಮ ಪಂಚಾಯತಿಯಿಂದ ಒದಗಿಸ್ತಾ ಇದ್ದೀವಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಇವತ್ತು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಕೆಲಸಗಳು ನಡೀತಾ ಇದೆ ಆಮೇಲೆ ನರೇಗಾದಲ್ಲಿ ಏನಾಗಿದೆ ಅಂತಂದರೆ ಇದು ಪ್ರಾಮುಖ್ಯತೆ ಮೊದಲು ಅದು ಕೊಡಬೇಕು ಯಾಕೆ ಅಂತಂದರೆ 309 ರೂಪಾಯಿ ಇವತ್ತು ಕೂಲಿ ಮಾಡಿದ್ದಾರೆ ಎಷ್ಟು 309 ರೂಪಾಯಿ ಗಾರ್ಮೆಂಟ್ಸ್ಗೆ ಹೋದರೆ 500 ರೂಪಾಯಿ ಕೊಡ್ತಾರೆ ಗಾರೆ ಕೆಲಸಕ್ಕೆ ಹೋದರೆ 700 ರೂಪಾಯಿ ಕೊಡ್ತಾರೆ ನರೇಗೆ ಕೆಲಸಕ್ಕೆ ಯಾರು ಬರ್ತಾರೆ ಸ್ವಾಮಿ ನಮ್ಮ ಹಳ್ಳಿಗಳಲ್ಲೀಗ ಇದನ್ನು ಬಜೆಟಲ್ಲಿ ಮಣ್ಣೆ ಮಾಡಬೇಕಿತ್ತು ಕೇಳಬೇಕು ಬೊಮ್ಮಯ್ಯವ್ರನ್ನ ನಮ್ಮ ಕ್ಷೇತ್ರದವ್ರು ಕೇಳಬೇಕು ಎಮ್ ಎಲ್ ಎ ಆಗಿರ್ಬೋದು ಎಮ್ ಪಿರ್ ಆಗಿರ್ಬೋದು ಯಾರು ಆಗಿರ್ಬೋದು ಇದು ಇದನ್ನು ಎತ್ತಿಡಿರಿ ಯಾಕೆ ಅಂತಂದರೆ ಅವಾಗ ಹೊರಗಡೆಗೆ ಹೋಗಲ್ಲ ಜನ ಇಲ್ಲೇ ಕೆಲಸ ಮಾಡ್ತಾರೆ ಹಳ್ಳಿ ಹಳ್ಳಿ ಅಭಿವೃದ್ಧಿ ಆಗಿತ್ತು ಅವತ್ತು ಮಾದರಿ ಮಾಡ್ಬೋದು ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಅದನ್ನು 800 ಮಾಡ್ತಾರೋ 1000 ಮಾಡ್ತಾರೋ ಇದನ್ನು ಜಾಸ್ತಿ ಮಾಡಿದ್ರೆ ಸಾರ್ವಜನಿಕರು ಬೇರೆ ಹಳ್ಳಿಗೆ ಹೋಗೋದಿಲ್ಲ ಅಲ್ಲೇ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ಕೆಲಸ ಸಿಗುತ್ತೆ ಇದನ್ನು ಬರೀ 309 ಇರೋದನ್ನು ಇದನ್ನು ಜಾಸ್ತಿ ಮಾಡಬೇಕು ಒಂದಿನದ ಕೂಲಿ ಬರೀ 309 ಮಾಡಿದ್ದಾರೆ ಇದನ್ನು ಜಾಸ್ತಿ ಮಾಡಿದ್ರೆ ಹೊರಗಡೆ ಯಾರೂ ಹೋಗೋದಿಲ್ಲ ಯಾಕೆ ಹೋಗ್ತಾರೆ ಹೊರಗಡೆ ಅಂತಂದರೆ 309 ರೂಪಾಯಿ ಸರ್ ಬಿಸಿಲು ಮಳೆ ಅನ್ನಂಗಿಲ್ಲ ಮುಳ್ಳು ಅನ್ನಂಗಿಲ್ಲ ಕೆಲಸ ಮಾಡಬೇಕು ಯಾರು ಮಾಡ್ತಾರೆ ಸರ್ ಇವತ್ತು ಒಂದು ಕಳೆ ಕೀಳಕ್ಕೆ ಹೋದರೆ 500 ರೂಪಾಯಿ ಕೊಡ್ತಾರೆ ನರೇಗದಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸ್ಬೋದು ಕೂಲಿ ಮೊತ್ತ ಜಾಸ್ತಿ ಮಾಡಿದ್ರೆ ನರೇಗದಲ್ಲಿ ಇನ್ನೂ ಅಭಿವೃದ್ಧಿ ಪಡಿಸ್ಬೋದು ಇದೊಂಚೂರು ಸರ್ಕಾರ ಗಮನ ತರಬೇಕು ಆಮೇಲೆ ಈಗ ವಸತಿ ಯೋಜನೆಯಲ್ಲಿ ಹೆಚ್ಚು ಮನೆಗಳು ಮಂಜೂರು ತಂದಿದ್ದೀರಿ ಯಾಕೆ ವಿತರಣೆ ಮಾಡಿಲ್ಲ 310 ಮನೆಗಳು ವಸತಿ ಯೋಜನೆಯಲ್ಲಿ ನಮ್ಮೂರ ನೇತನಹಳ್ಳಿ ತಿಮ್ಮೇಗೌಡರು ಮತ್ತು ನಮ್ಮ ಗ್ರಾಮದ ಮುಖಂಡರುಗಳು ಸೇರಿ ಸೋಮಣ್ಣವ್ರ ಹತ್ರ ಹೋಗಿ ತಿಮ್ಮೇಗೌಡರು ಕರ್ಕೊಂಡೋಗಿ ನಮ್ಮೂರು ಬಡ ಕುಟುಂಬಗಳು ಜಾಸ್ತಿ ಇದ್ದಾವೆ ಅಂತ ಅವ್ರ ಹತ್ರ ಬೇಡ್ಕೊಂಡು ನಾವು ಹಾಕ್ಸ್ಕೊಂಡ್ಬಂದಿದ್ವಿ ಅದನ್ನು ಕೂಡ ಅಪ್ರೂವಲ್ ಆಗಿ ಏಳನೇ ತಿಂಗಳಲ್ಲ ಅದು ಆಶಯ ಸೇರ್ತು ಅಪ್ರೂವಲ್ ಆಗಿ ಆಗಲೇ ಒಂದು ವರ್ಷ ಆಯಿತು ಸರ್ ಜನವರಿಲಿ ಅಪ್ರೂವಲ್ ಆಗಿದ್ದು ಒಂದು ವರ್ಷದ ಮೇಲೆ 3 ತಿಂಗಳಾಗಿದೆ ಒಂದು ವರ್ಷದ ಮೇಲೆ ಅದನ್ನ ಅಪ್ರೂವಲ್ ಕಳಿಸಿರೋದು ಬರೀ 210 ಮನೆ ಅಪ್ರೂವಲ್ ಕಳಿಸಿದ್ದಾರೆ ಯಾಕೆ ಅಪ್ರೂವಲ್ ಇಲ್ಲಿಂದ ಕಳಿಸಿದ್ರು ಯಾಕೆ ಕಳಿಸಿದ್ರೆ ಅಂತಂದ್ರೆ ಇಲ್ಲಿನ ಕೆಲಸ ಮಾಡ್ತಿರೋದು ಆ ರೀತಿ ಇದೆ ಸಮಸ್ಯೆ ಪಿ ಡಿ ಓ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಇವರು ಕೆಲಸಗಳು ಮಾಡಬೇಕು ನಾನು ಅವ್ರಿಗೆ ಒತ್ತಡ ಕೊಟ್ಟಿದ್ದೀನಿ ಅವ್ರಿಗೆ ಒತ್ತಡ ಕೊಡೋದಕ್ಕೆ ನನ್ನನ್ನು ಬೈಕೋತಾರೆ ಏನಪ್ಪ ಈ ಅಧ್ಯಕ್ಷರು ಹಿಂಗೆ ಒತ್ತಡ ಕೊಡ್ತಾರೆ ಕೆಲಸ ಮಾಡ್ಬೇಕು ಸರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಪಂಚಾಯತಿ ಕೊಟ್ಟಿಲ್ಲ ನಮ್ಮ ಪಂಚಾಯತಿ ಕೊಟ್ಟಾಗ ನಮ್ಮ ಅವಧಿಯಲ್ಲಿ ಕೆಲಸ ಆಗ್ಬೇಕು ಸರ್ ನಾನು ಕೇಳ್ತೀನಿ ನಮ್ಮನ್ನ ಯಾಕೆ ನಿಶ್ಚಿತ ಮಾಡ್ತೀರಿ 210 ಮನೆ ಬಂದು ಆರ್ಡರ್ ಕಾಪಿನೂ ಕೂಡ ಇವತ್ತು ಇನ್ನೂ ಕೊಟ್ಟಿಲ್ಲ ಕೊಡಿ ಕೊಡ್ತೀನಿ ಅಂತಂದ್ರು ನನ್ನ ಕೈ ಕೊಡ್ತಿಲ್ಲ ನೆನ್ನೆ ಕೇಳಿದ್ರೆ ಅಧ್ಯಕ್ಷರು ಏನೇನು ಬೇಕಿಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡಿದ್ರು ನಾನು ಅದಕ್ಕೆ ಹೇಳಿದೆ ಏನು ಬೇಕೋ ಬೇಡವಾ ಸರ್ಕಾರದ್ದು ಸಾರ್ವಜನಿಕರಿಗೆ ತಲುಪಿಸ್ಬೇಕು ಕೊಡಿ ಅಂತ ಹೇಳಿದ್ದೀನಿ ಅವ್ರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಮನೆಗೆ ಹೋಗ್ಬಿಟ್ಟೆ ನಾನೇ ಕೊಡ್ಕೊಬತ್ತೀನಿ ಇವಾಗ ನಮ್ಗೆ ತಂದಿದ್ದೀನಿ ಸರ್ ಯುವ ಸಾಹೇಬ್ರಿಗೆ ಮೊನ್ನೆ ಹೋಗಿ 3 ದಿನಕ್ಕೆ ಮುಂಚೆ ಹೇಳಿದೆ ಸರ್ ಈ ಥರ ನಡೀತಿದೆ ನಮ್ಮ ಪಂಚಾಯತಿಲಿ ನೀವೇ ಬನ್ನಿ ಸರ್ ಇಲ್ಲ ನಮಗೆ ಪಿ ಡಿ ಓ ಚೇಂಜ್ ಮಾಡಿಕೊಡಿ ಸರ್ ಅಂತ ಕೇಳಿದೆ ಪಿ ಡಿ ಓರು ಕೂಡ ಅವರು ನಾನು ಅವ್ರಿಗೆ ಹೇಳ್ತೀನಿ ಪಾಪ ಅವರು ಏನು ಅನ್ಕೊಂಡಿದ್ರೆ ಗೊತ್ತಿಲ್ಲ ನಾನು ಒಳ್ಳೆ ರೀತಿ ಹೇಳ್ತೀನಿ ಪಾಪ ಅವ್ರಿಗೆ ಸರ್ ಈ ಥರ ಮಾಡೋಣ ಬನ್ನಿ ಅಂತಂದರೆ ಅವ್ರ ಕೈಲಿ ಆಗ್ತಿಲ್ಲ ಜನಪರ ಕಾರ್ಯಗಳಿಗೆ ಗಟ್ಟಿ ಮಾಡಬಾರ್ದು ಅವ್ರ ಕೈಲಿ ಆಗ್ತಿಲ್ಲ ಟೈಮ್ ಪಾಸ್ ಮಾಡಬಾರ್ದು ಯಾಕಂದರೆ ಅಧಿಕಾರ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ನಮ್ಗೆ ಅಧಿಕಾರ ಇದೆ ನಾನು ಕೆಲಸ ಮಾಡಬೇಕು ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಆಶ್ರಯ ಯೋಜನೆದು ಮತ್ತು ಸೈಟ್ ಮಾಡೋಣ ಅಂದ್ಬಿಟ್ಟು 7ನೇ ತಿಂಗಳಲ್ಲಿ ಆದೇಶ ಬಂತು ನಮಗೆ ಪಿ ಡಿ ಓರ್ಗೆ ಹೇಳಿದೆ ಸ್ವಾಮಿ ಇದನ್ನು ಇವರಿಗೆ ಲೆಟ್ರ್ ಹಾಕಿ ಮತ್ತು
ತಾಲೂಕ್ ಆಫೀಸ್ಗೆ ತಹಸೀಲ್ದಾರ್ಗೆ ಆರ್ಐಗೆಲ್ಲ ಲೆಟ್ರ್ ಹಾಕ್ಬಿಟ್ಟು ಸರ್ವೆ ಮಾಡಿಸಿ ಅದು ಜಾಗ ಗುರುತಿಸಿ ಸ್ವಾಮಿ ಕೆಲಸ ಮಾಡೋಣ, ಬಡವರು ಇದ್ದಾರೆ ಅವ್ರಿಗೆ ಆಶ್ರಯ ಸೈಟ್ಗಳನ್ನ ಹಂಚಿಕೆ ಮಾಡೋಣ ಅಂತ ಹೇಳಿದೆ. ಇವತ್ತವರೆಗೂ ಕೂಡ ಒಂದು ಪ್ರೋಸೆಸ್ ನಡೆದಿಲ್ಲ ಸ್ವಾಮಿ. ನಮ್ಮ ಪಂಚಾಯತಿಲಿ ನಮ್ಮ ಇಲಾಖೆ ಇಲ್ದಿದ್ದ ಬೇರೆದೆಲ್ಲ ಹೇಳ್ತಾರೆ, ಆರೋಪ ಮಾಡ್ತಾರೆ, ನಾನು ಯಾರ ಮಾತು ಕೇಳ್ತಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸ್ವಂತ ದುಡ್ಡಿಂದಲೂ ಕೂಡ ಕೆಲಸ ಮಾಡಿದ್ದೀನಿ. ಇವ್ರು ಮಾಡಿಲ್ಲ ಅಂದಾಗ ನನ್ನ ಸ್ವಂತ ದುಡ್ಡಿಂದನೂ ನಾನು ಕೆಲಸ ಮಾಡಿದ್ದೀನಿ ಸಣ್ಣ ಪುಟ್ಟ. ಈ ಥರ ನಾನು ಮೆಂಬರ್ಗಳಿಗೆ ಪಾಪ ಅವ್ರ ಮೆಂಬರ್ಗಳಿಗೆ ಹೇಳ್ಕೊತೀನಿ ಕೆಲಸ ಮಾಡಿದ್ದ ನರೇಗದಲ್ಲಿ ಇವತ್ತು ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ನಮ್ಮ ಪಂಚಾಯತಿಲಿ ಮೇಟಿ ಸರಿ ಇರಬೇಕು. ಮೇನು ಪಿಡಿವಾದವರು ಎಲ್ಲರೂ ಸ್ಪಂದಿಸ್ಕೊಂಡು ಕೆಲಸಗಳು ಮಾಡಬೇಕು, ಅದು ನಡೀತಾ ಇಲ್ಲ. ಆಶ್ರಯ ಮನೆಗಳು ಇವಾಗ ಹಂಚಿಕೆ ಮಾಡಿದೆ, 200 ಕಳಿಸ್ಯಾರೆ, ಇನ್ನೂ 100 ಮನೆಗಳಿದೆ. ಅದು SC ST ಗೆ ಮತ್ತು ಮುಸ್ಲಿಮ್ಸ್ ಅವ್ರಿಗೆ ಮನೆಗಳಿತ್ತಲ್ಲ ಅದರದ್ದು ಸ್ವಲ್ಪ ಮನೆಗಳು ಮಿಕ್ಕಿದ್ದಾವೆ, ಇನ್ನೊಂದು 50 ಮನೆ, ಅದನ್ನು ಬೇರೆ ಪಂಚಾಯತಿಗೆ ಕೊಟ್ಟು ಅದನ್ನು ಅಪ್ರೂವಲ್ ಮಾಡಿಸ್ಬೋದು. ಅವನು ಕೂಡ ಇನ್ನೂ ಅಪ್ರೂವಲ್ ಕಳಿಸಿಲ್ಲ ಸ್ವಾಮಿ, ಇವತ್ತು ಅದನ್ನು ಅಪ್ರೂವಲ್ ಕಳಿಸಿಲ್ಲ. ಯಾಕೆ ಇಷ್ಟೊಂದು ಇವ್ರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಪ್ರೆಷರ್ ಕೊಟ್ಟರೆ ಅಧ್ಯಕ್ಷರು ಸರಿ ಇಲ್ಲ ಅನ್ನೋದೊಂದು ಹೇಳ್ತಾರೆ ಹೊರತು ಬೇರೆ ಇನ್ನೇನು ಹೇಳೋದಿಲ್ಲ. ನಾನು ಪ್ರೆಷರ್ ಕೊಡ್ತೀನಲ್ಲ, ಜನಪರ ಯೋಜನೆಗಳಿಗೆ ಅಧಿಕಾರಿಗಳು ಅಡ್ಡಿ ಮಾಡಬಾರ್ದು, ಅವರೇ ಅಡ್ಡಿ ಮಾಡಿ ಮೇಲಧಿಕಾರಿಗಳನ್ನು ಕಂಡು ಪರಿಹಾರ ಕಂಡುಕೊಳ್ಬೇಕು. ವಸತಿ ಏನ್ರಿ, ಸ್ವಸಹಾಯ ಸಂಘರು ಬರ್ತಾರೆ, ಮಹಿಳೆಯರು ಪಾಪ ತಾಯಂದಿರು ಹೇಳ್ತಾರೆ ಇವತ್ತು ನಮ್ಮ ಪಂಚಾಯತಿಲಿ, ಅಧ್ಯಕ್ಷ ನಿಮ್ಮ ಥರ ಅವರು ಕೆಲಸ ಮಾಡಿದ್ರೆ ನಮ್ಮ ಪಂಚಾಯತಿ ಇನ್ನೂ ಅಭಿವೃದ್ಧಿಪಡಿಸ್ಬೋದು. ಮಾಡಲ್ಲ ಸ್ವಾಮಿ, ಖಾತೆ ಕೊಟ್ಟು 6 ತಿಂಗಳಾಯಿತು, 1 ವರ್ಷ ಆಯಿತು, ಇನ್ನೂ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ಗಳು. ಸಾಕು, ಆದಷ್ಟು ಜಾಸ್ತಿ ಮಾಡಿದ್ದೀವಿ, ಇನ್ನೂ ಆ ಥರ ಕಂಪ್ಲೇಂಟ್ಗಳಿದ್ದಾವೆ. ಅವನ್ನೆಲ್ಲ ಇವ್ರು ಎಚ್ಚೆತ್ಕೊಂಡು ಬಿಡುವರು, ನಾನು ಅವ್ರ ಮೇಲೆ ಆರೋಪ ಮಾಡ್ತಿಲ್ಲ, ಎಚ್ಚೆತ್ಕೊಂಡು ಕೆಲಸ ಮಾಡಲಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV News ಕನ್ನಡವನ್ನು. ವಂದನೆಗಳು.